ರಾಜ್ಯದಲ್ಲಿ ಮತ್ತೆ 40% ಕಮಿಷನ್ ಸದ್ದು ಮಾಡ್ತಾ ಇದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಗೆ ಮಹತ್ವದ ಸಭೆಯನ್ನ ಕರೆಯಲಾಗಿದ್ದು ರಾಜ್ಯದಲ್ಲಿ ಮತ್ತೆ 40% ಕಮಿಷನ್ ಸದ್ದು ಮಾಡ್ತಾ ಇದೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೂಡ ನಿನ್ನೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಸೋ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬರಲಿದೆ ಒಂದು ಕಡೆ ಈಗಾಗಲೇ ಉಮೇಶ್ ಕತ್ತಿ ಅವರು ಕೊಟ್ಟಂತಹ ಅನ್ನಭಾಗ್ಯ ಹೇಳಿಕೆಯ ಬಗ್ಗೆಯೂ ಗಂಭೀರವಾಗಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅವರ ಹೇಳಿಕೆಯನ್ನ ವಾಪಸ್ ಪಡೆಯೋದಿಕ್ಕೆ ಉಮೇಶ್ ಕತ್ತಿಗೆ ಸೂಚನೆ ಕೊಡುವ ಸಾಧ್ಯತೆಯೂ ಕೂಡ ಇದೆ ಈ ಒಂದು ಸಭೆಯಲ್ಲಿ ಏನ 40% ಕಮಿಷನ್ ವಿಚಾರದ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ನಡೆಯಿದೆ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈಗ ಸದ್ದು ಮಾಡ್ತಾ ಇರುವಂತ ವಿಚಾರ ಅಂದ್ರೆ ಅದುವೇ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ ಸೋ ಈ ಹಿನ್ನೆಲೆ ಯಾವ ರೀತಿಯಾಗಿ ಇದನ್ನ ಬಗೆಹರಿಸಿಕೊಳ್ಳಬೇಕು ಅನ್ನುವಂತ ಸಾಕಷ್ಟು ಚರ್ಚೆಗಳು ನಡೆಯಬಹುದು ಇನ್ನೊಂದು ಕಡೆ ಈಗಾಗಲೇ ಗಣೇಶನ ಗಲಾಟೆ ಆಗ್ತಾ ಇದೆ ಇಲ್ಲಿ ಗಣೇಶ ಹಬ್ಬವನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವರ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿವಾದಗಳು ನಡೆಯತಾ ಇದೆ ಇವೆಲ್ಲದರ ಕುರಿತು ಕೂಡ ಸಮಾಲೋಚನೆಯನ್ನು ನಡೆಸುವಂತ ಸಾಧ್ಯತೆಗಳಿದ್ದು ವಿವಾದಗಳು ಯಾವ ರೀತಿಯಾಗಿದೆ ಅದನ್ನ ತಿಳಿಗೊಳಿಸಿ ಸುಗಮವಾಗಿ ಗಣೇಶೋತ್ಸವದ ಆಚರಣೆಯನ್ನ ಮಾಡಬೇಕಾದಂತ ಸಂದರ್ಭಗಳು ಏನೇನು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಪ್ರತ್ಯುತ್ತರವನ್ನ ಕೊಡೋದಿಕ್ಕೆ ರಣತಂತ್ರವನ್ನ ಹೆಣೆಯೋದಿಕ್ಕೆ ಈ ಸಭೆ ಇವತ್ತಿನ ಸಭೆ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾರ್ಯಾರು ಸಚಿವರು ಯಾವ ಯಾವ ರೀತಿಯಾದಂತ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಯಾವ ರೀತಿಗೆ ಇಷ್ಟೆಲ್ಲ ವಿವಾದಗಳಿಗೆ ಉತ್ತರವನ್ನ ಕೊಡುವಂತ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ವಿವಾದಗಳನ್ನು ತಿಳಿಗೊಳಿಸುವ ಬಗ್ಗೆ ಹೇಗೆ ಅನ್ನೋದರ ಬಗ್ಗೆ ಚರ್ಚೆ ನಡೆಯಲಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಸಚಿವ ಸಂಪುಟ ಸಭೆ ಇವತ್ತು ನಡೆಯೋದಿಕ್ಕೆ ಇರೋದ್ರಿಂದ ಅನೇಕ ವಿಚಾರಗಳಿದೆ ಯಾಕಂದ್ರೆ ಅನೇಕ ವಿವಾದಗಳಿದೆ ಇವೆಲ್ಲವನ್ನ ಕೂಡ ಒಂದು ರೀತಿಯಲ್ಲಿ ಬಗೆಹರಿಸುವಂತ ಪ್ರಯತ್ನಗಳು ಆಗಲೇಬೇಕು ಇಲ್ಲಂದ್ರೆ ಖಂಡಿತವಾಗ್ಲೂ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಬಹಳ ಇದೆ ಈಗಾಗಲೇ ಬಿಜೆಪಿಗೆ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಎಷ್ಟು ಇಂಪಾರ್ಟೆಂಟ್ ಇವತ್ತಿನ ಈ ಸಭೆ खंडित नविता राज्य सचिव संपुट सभे बहुत कुतूहल मत महत्व की परणाम याकंद्रे चुनाव हत्या बरता है इंत सदर्भ में साकु सचिव विवाद कड़े माधु स्वामी म्यनेज ऐन साकु दुड मट विवाद के कारण मत सरकार मुजुगर के कारण मत सचिव उमेश कत्ती अन्न भाग्य विचार कड़ितर साकु चर्चे आगता है मत कांग्रेस मत जेडीएस नायक आक्रोश व्यक्तपड़े जो राज्य जन अन्न भाग्य स्कीम कि सरकार भावने व्यक्तवाता है इंत सदर्भ राज्य जन सदेश रवाना निटली तंत्रगारिके मुख्यमंत्री समालोचन नडसा मुख्यवागी उमेश कत्तेवरिगू पक्षदिंद बंद मुख्यवागी मुख्यमंत्री अन्न भाग्य विचार गोंदल उंटागिदे गोंदल निवारणे निटली उमेश कत्तेवर जो प्रत्येक मुख्यमंत्री मातुकते नडसा मत मत राज्य मत सद्दु 40% कमीशन आरोप ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ನೇರವಾಗಿ ಸರ್ಕಾರದ ಮೇಲೆ ಏನು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಒಂದಷ್ಟು ಜನ ಸಚಿವರುಗಳು ಕೂಡ ಹೆಸರನ್ನು ಕೂಡ ಬಹಿರಂಗವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಇದೇ ಒಂದು ವಿಚಾರ ಮುಂದುವರೆದರೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಮತ್ತೆ ಸರ್ಕಾರ ಮುಂಬರುತ್ತಂತ ದಿನಗಳಲ್ಲಿ ಕೂಡ ಚುನಾವಣೆಗೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ದಾಳಿಯನ್ನು ಎದುರಿಸಬೇಕು ಅನ್ನೋ ಒಂದು ವಿಚಾರವಾಗೂ ಕೂಡ ಚರ್ಚೆ ಆಗುತ್ತೆ ಈಗಾಗಲೇ ಒಂದಷ್ಟು ಸಚಿವರುಗಳ ಹೆಸರು ಹೇಳಿದ್ರಿಂದಾಗಿ ಅದು ಸಹಜವಾಗಿನೆ ಅವರಿಗೆ ಒಂದು ರೀತಿ सरकार इमेज के धक्के आगे मत सचिव कानून होराटकू मुंदर यहा रीतिया मत गुतिगेदार गुतिगेदार संघ अध्यक्ष के मत कड़ा मत दाखले को दाखले संग्रह मूलक सूक्त तनिखे मुख्यमंत्री सचिव संपुट सदस्य जो समालोचन नडसर अदकू मुना मुनिरत्न हेसर के बंद है मुनिरत्न जो प्रत्येक मुख्यमंत्री ಮಾತುಕತೆ ನಡೆಸುವುದರ ಮೂಲಕವಾಗಿ ನಿಮ್ಮ ಮೇಲೆ ಆರೋಪ ಬಂದಿರುವಂತಹ ಆರೋಪ ನಿಜವಾಗಿಯೂ ನಿಜನ ಅಥವಾ ಏನಾದರೂ ದಾಖಲೆಗಳು ಇದೆಯಾ ಅನ್ನೋದರ ಬಗ್ಗೆ ಕೂಡ ಮುನಿರತ್ನ ಅವರ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ ಈಗಾಗಿ ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆ ಬಹಳಷ್ಟು ಕುತೂಹಲ ಮೂಡಿಸಿದೆ ಯಾಕಂದ್ರೆ ಒಂದಲ್ಲ ಒಂದು ವಿವಾದಗಳಿಂದಾಗಿ ಒಂದು ಕಡೆ ಪಕ್ಷ ಮತ್ತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇರುವಂತದ್ದು ಇದೀಗ ಇದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ವಹಿಸಬೇಕು ಅನ್ನೋದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯಲ್ಲಿ ಸಚಿವ ಸಂಪುಟ ಸದಸ್ಯರ ಜೊತೆಗೆ ಚರ್ಚೆಯನ್ನ ಮಾಡುವುದರ ಮೂಲಕವಾಗಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ನವಿತಾ ಎಸ್ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ ಗೆ